ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಹೂಗಳ ಬೆಲೆ ಗಗನಕ್ಕೇರಿಕೆ ಕೊರೋನಾ ಸಂಕಷ್ಟದ ನಡುವೆಯೂ ಹೂವನ್ನು ಖರೀದಿಸಲು ಮುಗಿಬಿದ್ದ ಮಹಿಳೆಯರು ಶತಶೃಂಗ ಪರ್ವತ ಶ್ರೇಣಿಯ ಅಂತರಗಂಗೆಯಲ್ಲಿ ಶಿಲಾಪದರಗಳ ಮೂಲಕ ಹರಿಯುವ ಮಳೆ ನೀರು ಜಲಪಾತ ಸೃಷ್ಟಿ ಅಚ್ಚ ಹಸಿರು ತುಂಬು ವಾತಾವರಣದಿಂದಾಗಿ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿರುವ ಅಂತರಗಂಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಮಾಜಿ ಸಿಎಂ ಹೆಚ್ಡಿಕೆ ಕಿಡಿ ಅವರು ಮಾಡಿರುವ ಸಾಧನೆ ಯಾರು ಮಾಡಿಲ್ಲವೇ ಅಂತ ಹೆಚ್ಡಿಕೆ ಆಕ್ರೋಶ ಕೊರೋನಾ ನಡುವೆಯೂ ಚಿಂತಾಮಣಿ ನಗರದಲ್ಲಿ ಸಡಗರ ಸಂಭ್ರಮದ ವರಮಹಾಲಕ್ಷ್ಮಿ ಹಬ್ಬ ಎಂಎಂಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಭವ್ಯ ಕೊರೋನಾ ಹೊಡೆತಕ್ಕೆ ಸಿಲುಕಿ ನಲುಗಿದ ಹೂ ಬೆಳೆಗಾರರಿಗೆ ವರಮಹಾಲಕ್ಷ್ಮಿ ಹಬ್ಬ ವರ ತಂದಿದೆ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಹೂಗಳಿಗೆ ಭಾರಿ ಡಿಮ್ಯಾಂಡ್ ಆಗಿದೆ ರೈತರು ಫುಲ್ ಖುಷ್ ಆಗಿದ್ದಾರೆ ಆದರೆ ವ್ಯಾಪಾರಸ್ಥರು ಕೋವಿಡ್ ಹಿನ್ನೆಲೆಯಲ್ಲಿ ವ್ಯಾಪಾರ ಮೊದಲಿನಂತಿಲ್ಲ ಎಂದು ಪೆಚ್ಚುಮೊರೆ ಹಾಕಿಕೊಳ್ಳುತ್ತಿದ್ದಾರೆ ಈ ಕುರಿತು ಒಂದು ವರದಿ ಹೀಗೆ ಬಗೆ ಬಗೆಯ ಹೂಗಳನ್ನು ನೋಡ್ತಾ ಇದ್ರೆ ಆಕರ್ಷಣೆಯಾಗದಂತು ಗ್ಯಾರಂಟಿ ಅದರಲ್ಲೂ ಆಷಾಢ ಮುಗಿದು ಶ್ರಾವಣ ಬಂತೆಂದರೆ ಸರತಿ ಸಾಲಿನಲ್ಲಿ ಸಾಲು ಸಾಲು ಹಬ್ಬಗಳು ಬರುತ್ತವೆ ಅದರಲ್ಲೂ ಮೊದಲ ಶ್ರಾವಣ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಮುಖ್ಯವಾಗಿ ಮಹಿಳೆಯರು ತಮ್ಮ ಮನೆಗಳಿಗೆ ವರಮಹಾಲಕ್ಷ್ಮಿಯನ್ನು ಬರಮಾಡಿಕೊಳ್ಳಲು ಹಾತುರಿತಾ ಇರ್ತಾರೆ ಅದಕ್ಕಾಗಿ ಹಣ್ಣು ಹಂಪಲು ಹೂವು ಬಹುಮುಖ್ಯವಾಗಿ ಬೇಕೇ ಬೇಕು ಆದ್ದರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು ಹಣ್ಣು ಬಹಳ ದುಬಾರಿಯಾಗಿರ್ತವೆ ಪ್ರಸ್ತುತ ಚಿಕ್ಕಬಳ್ಳಾಪುರದಲ್ಲಿ ಹೂವುಗಳ ಬೆಲೆ ದುಬಾರಿಯಾಗಿ ರೈತರಿಗೆ ಒಂದು ಕಾಸು ಜೇಬಿಗೆ ಹಾಕಿಕೊಳ್ಳುವಂತಾಗಿದೆ ಆದರೆ ಬೆಲೆ ದುಬಾರಿಯಿಂದ ಗ್ರಾಹಕನಿಗೆ ಬರೆ ಬೀಳುವಂತಾಗಿದೆ ಹಿಂದೆ ಮಾರ್ಕೆಟ್ ಅಲ್ಲಿ ಜನನೇ ಇರ್ತಿರ್ಲಿಲ್ಲ ಕೊರೋನಾ ಟೈಮ್ ಅಲ್ಲಿ ಹೂವನ್ನ ಕೇಳೋರು ಇರ್ಲಿಲ್ಲ ಯಾರು ಹೂ ಬಗ್ಗೆ ಗಮನೇ ಕೊಡ್ತಿರ್ಲಿಲ್ಲ ಕೋವಿಡ್ ಇದ್ದಿದ್ರಿಂದ ಹಾಗಾಗಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಜನ ಎಷ್ಟೇ ರೇಟ್ ಇದ್ರು ಹೂವ ಬೇಕೇ ಬೇಕು ಯಾಕಂದ್ರೆ ಎಲ್ಲ ಹಬ್ಬದಕ್ಕಿಂತ ಹೆಂಗಸರಿಗೆ ವರಮಹಾಲಕ್ಷ್ಮಿ ಅನ್ನೋದು ತುಂಬಾ ಇಷ್ಟವಾದ ಹಬ್ಬ ಹಾಗಾಗಿ ಇವತ್ತು ಮಾರ್ಕೆಟ್ ಅಲ್ಲಿ ತುಂಬಾ ಹೂವ ಡಬಲ್ ರೇಟ್ ಆಗೋಗ್ಬಿಟ್ಟಿದೆ ಇವತ್ತು ನಾನು ಹೂವ ಪರ್ಚೇಸ್ ಮಾಡ್ತಾ ಇದ್ದೀನಿ ಮೊದಲೆಲ್ಲ ಹೂವ ಕೇಳೋರೇ ಇರ್ಲಿಲ್ಲ ಚರಂಡಿಗೆ ಹಾಕ್ತಿದ್ರು ರೈತರೆಲ್ಲ ಪಾಪ ಹೂವನ್ನ ಇವತ್ತೆಲ್ಲ ಸರ್ 100 ರೂಪಾಯಿ ಮನ್ ಕಟ್ಟುವ 100 ರೂಪಾಯಿ 200 ರೂಪಾಯಿ 100 ಗ್ರಾಮ್ 300 ರೂಪಾಯಿ ಇದೆ ಮಲ್ಲಿಗೆ ಹೂವ ಎಲ್ಲ ಸರ್ ತುಂಬಾನೇ ರೇಟ್ ಇದೆ ಹೇಳಬೇಕಂದ್ರೆ ಜನ ತುಂಬಾ ಸ್ವಲ್ಪ ಖುಷಿಯಿಂದ ಇವತ್ತು ಹೂವನ್ನ ವ್ಯಾಪಾರ ಮಾಡ್ತಿದ್ದಾರೆ ಸರ್ ರೈತರು ತುಂಬಾ ಸಂತೋಷನೂ ಇದೆ ರೈತರಿಗೆ ಯಾಕಂದ್ರೆ ಕೋವಿಡ್ ಇಂದ ತುಂಬಾನೇ ನಷ್ಟ ಆಗೋಗ್ಬಿಟ್ಟಿದೆ ಹೂವಿಂದ ಜನರಿಗೆ ಹೂವ ಕೇಳೋರಿರ್ಲಿಲ್ಲ ಚರಂಡಿಗಳಲ್ಲಿ ಹೂವನ್ನೆಲ್ಲ ಚೆಲ್ತಿದ್ರು ಹೂವ ಪರ್ಚೇಸ್ ಮಾಡೋಕ್ಕೆ ಯಾರು ಮಾರ್ಕೆಟ್ಗೆ ಬರ್ತಿರ್ಲಿಲ್ಲ ಹೆಂಗಸರು ಇವತ್ತು ವರಮಹಾಲಕ್ಷ್ಮಿ ಹಬ್ಬದಿಂದ ತುಂಬಾ ಖುಷಿಯಿಂದ ಹೂವ ಪರ್ಚೇಸ್ ಮಾಡ್ತಿದ್ರೆ ತುಂಬಾ ಮಾರ್ಕೆಟ್ ಅಲ್ಲೂ ತುಂಬಾ ಜನ ಹೆಂಗಸರು ಶಾಪಿಂಗ್ ಮಾಡ್ತಿದ್ದಾರೆ ಜಾಸ್ತಿ ಇದೆ ಆದ್ರೂ ರೈತರು ಪಾಪ ಬೆಳೆದಿದ್ರಲ್ಲ ಸರ್ ಹೂವ ಪಾಪ ಅವರು ಚೆನ್ನಾಗಿರ್ಬೇಕಲ್ಲ ಹೂವ ಬೆಳೆದಿದ್ದಾರೆ ಹಬ್ಬದಿಂದ ಎಷ್ಟೇ ರೇಟ್ ಇದ್ರು ನಾವು ಪರ್ಚೇಸ್ ಮಾಡಲೇಬೇಕು ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ನಮ್ಗೆ ತುಂಬಾ ಇಷ್ಟವಾದ ಹಬ್ಬ ಅಲ್ವಾ ಹೆಂಗಸರಿಗೆ ಹಾಗಾಗಿ ಎಷ್ಟೇ ಇದ್ರು ಪರ್ಚೇಸ್ ಮಾಡ್ತೀವಿ ಮಾರಿಗೋಲ್ಡ್ ಕೆಜಿಗೆ 250 ಬಟನ್ಸ್ ಹೂಗಳು 250ರಿಂದ 300 ಬಂಚ್ 100ರಿಂದ 80 ಮೆರಬುಲ್ ಸೇರಿದಂತೆ ವಿವಿಧ ಬಗೆಯ ಗುಲಾಬಿ ಹೂಗಳು 150ರಿಂದ 800 ಚೆಂಡಿನ ಹೂಗಳು ಕೆಜಿಗೆ 120ರಿಂದ 150 ಜರ್ಬೇರಾ ಬಂಚ್ 60ರಿಂದ 80 ತಾವರೆ ಹೂವು ಕಾರ್ಡಿಯೋಲೋಸ್ ಹೀಗೆ ಪ್ರತಿಯೊಂದು ಅಲಂಕಾರಿಕ ಹೂವುಗಳು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ದುಬಾರಿಯಾಗಿವೆ ವ್ಯಾಪಾರ ಸಾಧಾರಣ ನಡೀತಾ ಇದೆ ಸರ್ ಮೊನ್ನೆಕ್ಕಿಂತ ಇದು ಚೆನ್ನಾಗಿ ನಡೀತಾ ಇದೆ ಮೊನ್ನೆ ವರ್ಷ ಏನಿಲ್ವ ಮೊನ್ನೆ ವರ್ಷ ಏನಿಲ್ಲ ಸರ್ ಈ ಸರ್ತಿ ಪರವಾಗಿಲ್ಲ ಸರ್ ಸರ್ತಿ ಪರವಾಗಿಲ್ಲ ಸರ್ ಈ ಬೆಳಗಿನ ವ್ಯಾಪಾರ ನಡೀತಾ ಇದೆ ಬೆಳಗಿನ ವ್ಯಾಪಾರ ನಡೀತಾ ಇದೆ ಪರವಾಗಿಲ್ಲ ಪರವಾಗಿಲ್ಲ ಮೊದಲೇ ಕೋವಿಡ್ನಿಂದ ತತ್ತರಿಸಿದ ಜನ ಇದೀಗ ಹೊರಬಂದಿದ್ದಾರೆ ಹಬ್ಬವನ್ನು ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಹೂವು ಹಣ್ಣು ಖರೀದಿಗಾಗಿ ಜನ ಸಾಮಾನ್ಯರು ಮುಗಿಬಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು ಮಹಿಳೆಯರ ಹಬ್ಬವಾದ್ದರಿಂದ ಸುಮಂಗಳಿಯರಿಗೆ ಅರಿಶಿಣ ಕುಂಕುಮ ನೀಡಲು ಹಸಿರು ಬಳೆಗಳ ಭರಾಟೆ ಜೋರಾಗಿಯೇ ಇತ್ತು
ಆದರೆ ವ್ಯಾಪಾರಿಗಳು ಸಾಲ ಸೋಲ ಮಾಡಿ ಹಬ್ಬದ ವ್ಯಾಪಾರಕ್ಕಾಗಿ ಬಂಡವಾಳ ಹಾಕಿದ್ದೇವೆ, ಮೊದಲಿನಂತೆ ಅಷ್ಟೇನು ವ್ಯಾಪಾರ ಚುರುಕಾಗಿಲ್ಲ ಎಂದು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು. ಹೋದ ವರ್ಷ ತುಂಬ ಚೆನ್ನಾಗಿತ್ತು ವ್ಯಾಪಾರ, ಈ ಸಲ ಹೆಣ್ಮಕ್ಳು ಯಾರು ಬರ್ತಾನೆ ಇಲ್ಲ. ವರಮಹಾಲಕ್ಷ್ಮಿ ಅನ್ನೋದು ಅವ್ರಿಗೆ ಇದ್ದಿದ್ದು, ಆದರೂ ಈ ಸಲ ಯಾರು ಬರ್ತಾನೆ ಇಲ್ಲ. ಬಂಡವಾಳ ಹಾಕಿದ್ದೀವಿ, ಏನಾಗುತ್ತೋ ನೋಡಬೇಕು. ದೇವರಿಗೆ ಇಚ್ಛೆ ಅಷ್ಟೇ, ವರಮಹಾಲಕ್ಷ್ಮಿ ದೇವರ ಕಾಪಾಡಬೇಕು. ಒಟ್ಟಲ್ಲಿ ಕೊರೋನಾದಿಂದ ಕಂಗೆಟ್ಟಿದ್ದ ರೈತರು ಹಾಗೂ ವ್ಯಾಪಾರಸ್ಥರಿಗೆ ಈ ಬಾರಿಯ ವರಮಹಾಲಕ್ಷ್ಮಿಯ ಹಬ್ಬ ಖುಷಿ ಕೊಟ್ಟರೂ ಗ್ರಾಹಕರಿಗಂತೂ ಬೆಲೆ ಏರಿಕೆಯಿಂದ ಜೇಬಿಗೆ ಕತ್ತರಿ ಬೀಳುತ್ತಿರುವುದೊಂದು ಸತ್ಯ. ಮೋಹನ್ ಜೊತೆ ಬಿಪಿ ಲೋಕೇಶ್, ಎಂಎಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರ ನಗರದ ಪಶ್ಚಿಮ ದಿಕ್ಕಿನಲ್ಲಿರುವ ಶತಶೃಂಗ ಪರ್ವತ ಶ್ರೇಣಿಯ ಅಂತರಗಂಗೆಯಲ್ಲಿ ಸತತವಾಗಿ ಮಳೆಯಾಗುತ್ತಿರುವ ಕಾರಣ ಶಿಲಾಪದರಗಳ ಮೂಲಕ ಹರಿಯುವ ಮಳೆಯ ನೀರು ಜಲಪಾತ ಸೃಷ್ಟಿ ಮಾಡಿದೆ. ಹಚ್ಚ ಹಸಿರು ತಂಪು ವಾತಾವರಣದಿಂದಾಗಿ ಪ್ರವಾಸಿಗರು ಅಂತರಗಂಗೆಗೆ ಮುಗಿಬೀಳುತ್ತಿದ್ದಾರೆ. ಈ ಬಗ್ಗೆ ಒಂದು ವರದಿ. ಬಯಲು ಸೀಮೆಯಾದ ಕೋಲಾರ ಪದೇ ಪದೇ ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿದೆ. ಕೋಲಾರ ನಗರದ ಪಶ್ಚಿಮ ದಿಕ್ಕಿನಲ್ಲಿರುವ ಶತಶೃಂಗ ಪರ್ವತ ಶ್ರೇಣಿ ಮಳೆ ತರಿಸುವ ತಾಣವಾಗಿದೆ. ಇಲ್ಲಿನ ಅಂತರಗಂಗೆ ರಾಜ್ಯದ ಪ್ರಮುಖ ಧಾರ್ಮಿಕ ಮತ್ತು ಪ್ರವಾಸಿ ತಾಣವಾಗಿದೆ. ಕಳೆದ ಹಲವಾರು ದಿನಗಳಿಂದ ಶತಶೃಂಗ ಪರ್ವತ ಶ್ರೇಣಿಯಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದೆ. ಮಳೆಯ ನೀರು ಶಿಲಾಪದರುಗಳ ಮೂಲಕ ಧುಮ್ಮಿಕ್ಕಿ ಹರಿದು ಜಲಪಾತಗಳನ್ನು ಸೃಷ್ಟಿ ಮಾಡಿದೆ. ಇಲ್ಲಿನ ಪ್ರಕೃತಿಯ ಸೊಬಗು ಸವಿಯಲು ಹಾಗೂ ಚಾರಣಕ್ಕಾಗಿ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ಮಂಜುಳಾ ಕೊಂಡರಾಜನಹಳ್ಳಿ, ಅಂತರಗಂಗೆ ಧಾರ್ಮಿಕ ಮತ್ತು ಪವಿತ್ರ ಪ್ರವಾಸಿ ತಾಣವಾಗಿದೆ. ಸತತವಾಗಿ 15 ದಿನಗಳಿಂದ ಮಳೆ ಆಗುತ್ತಿದ್ದು ಶಿಲಾಪದರಗಳ ಮೂಲಕ ಜಲಧಾರೆ ಆಗಿ ಹರಿತಾ ಇದೆ. ಕೊರೋನಾದಿಂದ ಬೇಸತ್ತಿರುವ ಮನಸ್ಸುಗಳಿಗೆ ಇಲ್ಲಿನ ಪ್ರಕೃತಿ ಮತ್ತು ಜಲಪಾತ ಮುದ ನೀಡುತ್ತದೆ. ಬೇಸರವಾದವರು ಇಲ್ಲಿನ ಪ್ರಕೃತಿಯ ಸೊಬಗನ್ನು ಕಣ್ಣು ತುಂಬಿಸಿಕೊಳ್ಳಬಹುದು ಎಂದು ವರ್ಣಿಸಿದರು. ನಗರದಿಂದ 1 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಅಂತರಗಂಗೆ ಬೆಟ್ಟದಲ್ಲಿ ಇದ್ದೇನೆ. ಅಂತರಗಂಗೆ ಬೆಟ್ಟ ಅಂದರೆ ನಿಮಗೆಲ್ಲ ಗೊತ್ತಿದೆ, ವಿಶೇಷ ಪವಿತ್ರವಾದಂತಹ ಧಾರ್ಮಿಕವಾದಂತಹ ಪ್ರವಾಸಿ ತಾಣ ಇದು. ಇದರ ಮತ್ತೊಂದು ವಿಶೇಷ ಅಂತಂದರೆ ಇತ್ತೀಚೆಗಷ್ಟೇ 15 ದಿನಗಳಿಂದ ಸತತವಾಗಿ ಹರಿತಾ ಇರತಕ್ಕಂಥ ಮಳೆಯಿಂದಾಗಿ ನೀರು ಈ ಒಂದು ಶಿಲಾಪದರಗಳ ಮೂಲಕ ಜರಿ ಜರಿಯಾಗಿ ರೇಷ್ಮೆಯಂತೆ ಜಲಧಾರೆಯಾಗಿ ಹರಿತಾ ಇದೆ. ಇದನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಹಾಗಾಗಿ ಈ ಒಂದು ಸೊಬಗನ್ನು, ಪ್ರಕೃತಿಯ ಸೊಬಗನ್ನು ಮತ್ತು ನೀರು ಹರಿತಾ ಇರತಕ್ಕಂಥ ಸೊಬಗನ್ನು ಕಣ್ಣು ತುಂಬಿಸ್ಕೊಳ್ಳಿಕ್ಕಾಗಿ ನಾವಿಲ್ಲಿಗೆ ಬಂದಿದ್ದೀವಿ. ಕರೋನಾದಿಂದ ತುಂಬ ಬೇಸರ ಆಗಿರ್ತಕ್ಕಂಥ ಎಲ್ಲ ಮನಸ್ಸುಗಳು ಸಹ ಇಲ್ಲಿಗೆ ಬಂದರೆ, ಕರೋನಾ ನಿಯಮಗಳನ್ನು ಪಾಲಿಸ್ಕೊಂಡು ಬಂದರೆ ತುಂಬ ಕಣ್ಣಿಗೆ ಒಂದು ರೀತಿಯ ಸೊಬಗು, ಮನಸ್ಸಿಗೆ ಒಂದು ರೀತಿಯ ಮುದವನ್ನು ಕೊಡ್ತಾ ಇದೆ. ಬೆಂಗಳೂರಿನ ಪ್ರವಾಸಿಗರಾದ ವೈದ್ಯಕೀಯ ವಿದ್ಯಾರ್ಥಿನಿ ಕೀರ್ತನ ಮಾತನಾಡಿ,
ವೈದ್ಯಕೀಯ ವೃತ್ತಿ ಅತ್ಯಂತ ಶ್ರೇಷ್ಠವಾಗಿದೆ, ಆದರೆ ವ್ಯಾಸಂಗ ಮಾಡುವುದು ತುಂಬ ಒತ್ತಡವಾಗಿರುತ್ತದೆ. ಇಲ್ಲಿನ ಜಲಪಾತ ಪ್ರಕೃತಿಯ ರಮಣೀಯ ದೃಶ್ಯಗಳನ್ನು ಕಂಡ ಮೇಲೆ ಮನಸ್ಸು ನಿರಳವಾಯಿತು. ಬೆಂಗಳೂರಿಗೆ ವಾಪಸ್ಸಾಗಿ ಸೋಮವಾರ ಉಲ್ಲಾಸದಿಂದ ಕೆಲಸ ಆರಂಭಿಸಬಹುದೆಂದು ಸಂತಸಪಟ್ಟರು. ನಾನು ಬಂದು ನೇಟಿವ್ ಬಂದು ಮೈಸೂರು, ನಾನೆಲ್ಲ ಬ್ಯಾಂಗ್ಳೂರಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಮೆಡಿಕಲ್ ಅಂದರೆ ಎಲ್ಲರಿಗೂ ಗೊತ್ತು, ಸ್ವಲ್ಪ ತುಂಬ ಓದೋದಿರುತ್ತೆ, ಸ್ಟ್ರೆಸ್ಫುಲ್, ನೋಬಲ್ ಪ್ರೊಫೆಷನಲ್ ಕೂಡ ಅದು. ಈಗ ವೀಕೆಂಡ್ಸಲ್ಲೆಲ್ಲ ಬಂದರೆ ಮೈಂಡ್ ರಿಫ್ರೆಶ್ ಆಗುತ್ತೆ, ಫ್ಯಾಮಿಲಿ ಎಲ್ಲ ಜೊತೆ ಬಂದರೆ ಚೆನ್ನಾಗಿರುತ್ತೆ. ಇದು ಬ್ಯಾಂಗ್ಳೂರಿಂದ ಔಟ್ಸ್ಕರ್ಟಲ್ಲಿದೆ, ಕೋಲಾರ ಹತ್ರ. ಹಾಗೆ ಚೆನ್ನಾಗಿರುತ್ತೆ, ಮತ್ತು ಸ್ವಲ್ಪ ಕ್ಲೀನ್ನೆಸ್ ಇರಬೇಕು ಅಷ್ಟೇ. ಇಲ್ಲಿ ದೆನ್ ಫೈನ್ ನೋಡಿದ್ವಿ, ಒಂದು ಒಳ್ಳೆ ನೇಚರ್ ಇದೆ, ಮೈಂಡ್ ರಿಫ್ರೆಶ್ ಆಯಿತು. ಮಂಡೇ ಸ್ಟಾರ್ಟ್ ಮಾಡೋದಕ್ಕೆ ಒಳ್ಳೆ ರಿಫ್ರೆಶ್ಮೆಂಟ್ ಇರುತ್ತೆ. ವಿ ಎಂಜಾಯ್, ನಮ್ಮ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿದ್ವಿ. ಬೆಂಗಳೂರಿನ ಬಿಕಾಂ ವಿದ್ಯಾರ್ಥಿ ನವೀನ್ ಮಾತನಾಡಿ, ಇಲ್ಲಿಗೆ ಬಂದ ಮೇಲೆ ಒತ್ತಡ ನಿವಾರಣೆ ಆಗಿದೆ, ಒಂದು ಹೊಸ ಪ್ರಪಂಚ ನೋಡಿದ ಅನುಭವವಾಗಿದೆ. ಸ್ನೇಹಿತರೊಂದಿಗೆ ಬಂದಿದ್ದು ಇಲ್ಲಿನ ಪ್ರಕೃತಿ ಮತ್ತು ಜಲಪಾತವನ್ನು ಕಂಡು ಆಸ್ವಾದನೆ ಮಾಡಿರುವುದಾಗಿ ತಿಳಿಸಿದರು. ಲೈಕ್ ಫ್ರೀ ಟೈಮಲ್ಲಿ ಇರಬೇಕಂದ್ರೆ ವೀಕೆಂಡ್ಸ್ ಆಗಲಿ, ಈ ವೀಕೆಂಡ್ಸಲ್ಲಿ ಈ ಥರ ಪ್ಲೇಸಸ್ ಎಲ್ಲ ಬಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಇಷ್ಟೊಂದು ಪ್ರೆಷರೆಲ್ಲ ಇರುತ್ತೆ, ಲೈಕ್ ಓದೋದಾಗಲಿ ವರ್ಕ್ ಆಗಲಿ ಪ್ರತಿಯೊಂದು. ಸೊ ಅದರಿಂದ ಯಾರಾದರೂ ವಿಸಿಟ್ ಮಾಡಬೇಕು ಒಳ್ಳೆ ಪ್ಲೇಸ್ ಅಂದರೆ ಇಲ್ಲಿ ಬನ್ನಿರಿ. ಕೋಲಾರ ಸೈಡ್ ಇರೋದು ಚೆನ್ನಾಗಿರುತ್ತೆ, ಪೀಸ್ಫುಲ್ ಪೀಸ್ಫುಲ್ ಮೈಂಡ್ಸ್ ಇರುತ್ತೆ, ಲೈಕ್ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಸ್ಟ್ರೆಸ್ ಎಲ್ಲ ರಿಲೀಫ್ ಆಗುತ್ತೆ. ಫ್ರೆಂಡ್ ಜೊತೆ ಮನೆ ಒಂದು ಜಾಲಿ ಮಾಡ್ಬೋದು, ಲೈಕ್ ಒಂದು ಹೊಸ ಓಲ್ಡ್ ಥರ ಕಾಣಿಸುತ್ತೆ. ಲೈಕ್ ಇದೆಲ್ಲ ಗ್ರೀನ್ ಗ್ರೀನರಿ ಎಲ್ಲ ನೋಡಿದ್ರೆ ಎಲ್ಲ ಬಂದು ಎಲ್ಲ ನೋಡಿ ಆಟ ಆಡಿ ಎಂಜಾಯ್ ಮಾಡಿ ಹೋಗಕ್ಕೆ ಎಲ್ಲರೂ ಬನ್ನಿರಿ. ಚೆನ್ನಾಗಿ ಎಲ್ಲರೂ ಬನ್ನಿರಿ. ಸ್ಟೇ ಸೇಫ್, ಸ್ಟೇ ಸೇಫ್, ವೇರ್ ಎ ಮಾಸ್ಕ್, ಬಿ ಹ್ಯಾಪಿ, ವೇರ್ ಎ ಮಾಸ್ಕ್ ಆ್ಯಂಡ್ ಆಲ್ವೇಸ್ ಟ್ರೈ ಟು ಬಿ ಹ್ಯಾಪಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮಕ್ಕೆ ಕೊರೋನಾ ಕಾರಣದಿಂದಾಗಿ ಪ್ರವೇಶ ನಿರ್ಬಂಧಿಸಲಾಗಿದೆ. ಕೊರೋನಾ ವರ್ಕ್ ಫ್ರಮ್ ಹೋಮ್ ಮತ್ತು ಬೆಂಗಳೂರಿನ ಸಂಚಾರದ ಒತ್ತಡದಿಂದಾಗಿ ಬೇಸತ್ತಿರುವವರು ಪ್ರತಿ ವಾರ ಅಂತರಗಂಗೆಗೆ ಭೇಟಿ ನೀಡಿ ಅಲ್ಲಿನ ಪ್ರಕೃತಿಯ ಸೊಬಗನ್ನು ಆಸ್ವಾದಿಸಿ ಮತ್ತು ಜಲಪಾತದಲ್ಲಿ ಮಿಂದು ನಿರಳವಾಗ್ತಾ ಇದ್ದಾರೆ. ಎಸ್ ಚಂದ್ರಶೇಖರ್, MMTV ನ್ಯೂಸ್, ಕೋಲಾರ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಕೋಲಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಜಿಲ್ಲೆಯ ಮಹಾನ್ ನಾಯಕ ಅಂತ ಹೇಳ್ತೀರಿ, ಅವರು ಮಾಡಿರೋ ಸಾಧನೆ ದೇಶದಲ್ಲಿ ಯಾರೂ ಮಾಡಿಲ್ಲವೇ ಎಂದು ಪ್ರಶ್ನಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೈಯಕ್ತಿಕ ಇಲ್ಲಿ ಶ್ರೀನಿವಾಸ ಗೌಡರದು, ರಮೇಶ್ ಗೌಡರದು ವೈಯಕ್ತಿಕ, ಯಾರು ರಮೇಶ್ ಕುಮಾರ್ ಅಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಶಿವರೆಡ್ಡಿ ಅವರು. ಶ್ರೀನಿವಾಸ ಗೌಡರು ಕೋಲಾರ ನಗರದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಬಂದ ಸಂದರ್ಭದಲ್ಲಿ ಮಾಧ್ಯಮದವರು ರಮೇಶ್ ಕುಮಾರ್ ಗೆಲ್ಲಿಸಿ ಎಂದು ಕೋಲಾರ ಜೆಡಿಎಸ್ ಶಾಸಕ ಶ್ರೀನಿವಾಸಗೌಡರ ಹೇಳಿಕೆ ಸಂಬಂಧ ಪ್ರಶ್ನಿಸಿದಾಗ ಆಕ್ರೋಶ ಭರಿತರಾದ ಕುಮಾರಸ್ವಾಮಿ, ರಮೇಶ್ ಕುಮಾರ್ ಎತ್ತಿನಹೊಳೆಯ ಮಹಾನ್ ನಾಯಕ ಅಲ್ವೇ? ಎಷ್ಟು ವರ್ಷದಲ್ಲಿ ಎತ್ತಿನಹೊಳೆ ಯೋಜನೆಯ ನೀರನ್ನು 3 ವರ್ಷದಲ್ಲಿ ತರ್ತೀನಿ ಎಂದಿದ್ದವರು. ಈಗ 10 ವರ್ಷ ಕಳೆದಿದೆ, ಯೋಜನೆಯ ಹಣವನ್ನು ಏರಿಕೆ ಮಾಡಿಕೊಂಡು ಬರಲಾಗುತ್ತಿದೆ ಹೊರತಾಗಿ ಯೋಜನೆ ಮಾತ್ರ ಪೂರ್ಣಗೊಂಡಿಲ್ಲ. ರಾಜ್ಯದಲ್ಲಿ ಯಾರೂ ಮಾಡದೇ ಇರೋ ಕೆಲಸ ರಮೇಶ್ ಕುಮಾರ್ ಮಾಡಿದ್ದಾರೆ ಎಂದು ಪ್ರಶ್ನಿಸಿದರು. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಸರಲ್ಲಿ ದುಡ್ಡು ಹೊಡೆಯುವ ಕಾರ್ಯಕ್ರಮ ಇದು. 8,000 ಕೋಟಿಯಿಂದ 12,000 ಕೋಟಿವರೆಗೂ ಹೆಚ್ಚಳ ಆಗಿದೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಎತ್ತಿನಹೊಳೆ ಯೋಜನೆಯಲ್ಲಿ 1,00,000 ರೂಪಾಯಿ ಲಪಟಾಯಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಯಾದಗಿರಿಯಲ್ಲಿ ಕೇಂದ್ರ ಸಚಿವ ಮಲ್ಲಿಕಾರ್ಜುನ ಖೂಬ ಸ್ವಾಗತ ಕಾರ್ಯಕ್ರಮದಲ್ಲಿ ನಾಡಬಂದುಕು ಸಿಡಿಸಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ, ದೇಶದಲ್ಲಿ ಮುಂದೆ ಯಾವ ದಿನಗಳು ಬರಲಿವೆ ಎಂಬುದು ಮತ್ತು ನಮ್ಮ ಸಂಸ್ಕೃತಿ ಎತ್ತ ಸಾಗುತ್ತಿದೆ ಎಂದು ತಿಳಿತಾ ಇದೆ. ಮಂಡ್ಯ ರಾಜಕಾರಣ ಮತ್ತು ಗಣಿಕಾರಿಕೆ ಬಗ್ಗೆ ಉತ್ತರ ನೀಡಿದ ಕುಮಾರಸ್ವಾಮಿ, ಮೈಸೂರು ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಸಂಸದೆ ಸುಮಲತಾ ಅವರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಕುಮಾರಸ್ವಾಮಿ, ನಾನು ತಜ್ಞ ಅಲ್ಲ, ನಿಪುಣನೂ ಅಲ್ಲವೆಂದು ಹೇಳಿದ್ದಾರೆ. ಶ್ರೀನಿವಾಸ ಗೌಡರದು, ರಮೇಶ್ ಗೌಡರದು ವೈಯಕ್ತಿಕ, ಯಾರು ರಮೇಶ್ ಕುಮಾರ್ ಅಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ವೆಂಕಟ ಶಿವರೆಡ್ಡಿ ಅವರು. ಶ್ರೀನಿವಾಸ ಗೌಡರು ಅದು ಯಾವ ಆ್ಯಂಗಲ್ ಹೇಳ್ಕೊಂಡ್ರೆ ನನಗೆ ಗೊತ್ತಿಲ್ಲ. ನಾನು ಒಂದು ನಿಮಗೆ ಹೇಳೋದು, ನಿಮ್ಮ ಎತ್ತಿನಹೊಳೆ ಪ್ರಾಜೆಕ್ಟ್ ಮಹಾನ್ ನಾಯಕ ಅಲ್ವೇ? ಎತ್ತಿನಹೊಳೆ ನೀರು ತರ್ತೀನಿ ಅಂತ ಹೇಳಿದನು, ಎಷ್ಟು ತಿಂಗಳು ತರ್ತೀನಿ ಅಂತ ಹೇಳಿದ್ರಿ? ಎಷ್ಟು ವರ್ಷ ತರ್ತೀವಿ ಅಂತ ಹೇಳಿದ್ರು? 2015 ಹೇಳಿದ್ರ? 3 ವರ್ಷ 3 ವರ್ಷದಲ್ಲಿ ಎತ್ತಿನಹೊಳೆ ನೀರು ಹರಿಸ್ತೀವಿ ಅಂತ ಹೇಳಿದ್ರು. ಇವತ್ತು ಏನಾಗಿದೆ ಗೊತ್ತೇನ್ರಿ ನಿಮಗೆ? ಏನು ರಮೇಶ್ ಕುಮಾರ್ ಏನು ಯಾರು ಮಾಡಿದಿರೋ ಕೆಲಸ ಮಾಡಿಬಿಟ್ಟವ್ರ ಇಲ್ಲಿಗೆ? ಅವತ್ತು ಹೇಳಿದೆ ದುಡ್ಡು ಹೊಡೆಯೋ ಕೆಲಸ ಇದು ಅಂತ ಹೇಳಿ. ಎತ್ತಿನಹೊಳೆ ಪ್ರಾಜೆಕ್ಟು ಕೋಲಾರ ಚಿಕ್ಕಬಳ್ಳಾಪುರ ಜನತೆ ಹೆಸರಿನಲ್ಲಿ ದುಡ್ಡು ಹೊಡೆಯ ಕಾರ್ಯಕ್ರಮ ರಮೇಶ್ ಕುಮಾರ್ ಮಾಡ್ತಿರೋದು ಅಂತ ಹೇಳಿ. ಇವತ್ತು ಎಲ್ಲಿಗೆ ಬಂದಿದೆ ಗೊತ್ತಾ? ಇವತ್ತು 8,000 ಕೋಟಿಯಿಂದ 12,000 ಕೋಟಿಗೆ ಹೋಯ್ತು, 12,000 ಕೋಟಿಯಿಂದ 23,000 ಕೋಟಿಗೆ ಹೋಯ್ತು. ಇವತ್ತು 10 ವರ್ಷ ಆಗಿದೆ, ಎಲ್ಲಿದೆ ನೀರು? ಇವತ್ತು ಇದು ಬೆಳಗೊಂಡ್ಲು ಅವ್ರೇನ್ ಹೇಳಿದ್ರು, ನಿಮ್ಮ ಕೊರಟಗೆರೆ ಹತ್ರ ಡ್ಯಾಮ್ ಕಟ್ಟೋದು ಮೊದಲು ಅದ್ಯಾವುದೋ ನಿಮ್ಮ
ಇದರಲ್ಲಿ ತುಮಕೂರಿನಲ್ಲಿ 10 MCA ನೀರಿಗೆ ಡ್ಯಾಮ್ ಕಟ್ತೀವಿ ಅಂದ್ರು. ಫಾರೆಸ್ಟ್ ಏರಿಯಾ 500 ಎಕರೆ ಭೂಮಿ ಹೋಯ್ತದೆ ಅಂತೇಳಿ 10 MCA ನೀರು ಬಿಟ್ರು. ಆಮೇಲೆ 8 TMC ಅಂದ್ರು. ಆಮೇಲೆ ಏನೋ ರೈತರಿಗೆ ಏನೋ ಕಾಂಪನ್ಸೇಷನ್ ಕೊಡಬೇಕಾಯ್ತದೆ ಅಂತೇಳಿ ಈಗ 2 TMC ಅಂದ್ರು. ಇವರು ಕೋಲಾರ ಚಿಕ್ಕಬಳ್ಳಾಪುರ ನೀರು ಕೊಡ್ತಾರ ಇದ್ರ ಬಗ್ಗೆ ಚರ್ಚೆ ಮಾಡ್ರಿ. ಏನ್ ಉದ್ದಾರ ಮಾಡಿರೋದು? ಯಾವ್ದು ಬೆಂಗಳೂರು ಕೊಳಚೆ ನೀರು ತಂದು ಜನ ಉದ್ದಾರ ಮಾಡಿದ್ರೆ ಇದೆ ಅಲ್ವಾ ಕೆಲಸ ಮಾಡಿರೋದು? ಮಾತ್ರನ ಬನ್ನಿ, ದುಡ್ಡೆಲ್ಲ ನೀರಲ್ಲಿ ಯಾವ ಸಂಸ್ಥೆ 5000 ಕೋಟಿ ಖರ್ಚು ಮಾಡಿದ್ರು ಆಗಲ್ಲ ಬನ್ನಿ. ದುಡ್ಡು ಡೇರಿ ಕಾರ್ಯಕ್ರಮ ಅದೇ. ಎಸ್ ಚಂದ್ರಶೇಖರ್, MMTV ನ್ಯೂಸ್, ಕೋಲಾರ. ಇದೀಗ ಬ್ರೇಕ್. ಬ್ರೇಕ್ ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಭವಾನಿ ಕಾಫಿಯವರ ಇನ್ಸ್ಟೆಂಟ್ ಶುಂಠಿ ಸ್ಪೈಸಿ ಕಾಫಿ ತಯಾರಿಸುವ ವಿಧಾನ: 100 ml ನೀರು ಅಥವಾ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಕುದಿಸಿ, ನಂತರ 1 teaspoon ಇನ್ಸ್ಟೆಂಟ್ ಶುಂಠಿ ಸ್ಪೈಸಿ ಕಾಫಿ ಪುಡಿಯನ್ನು 1 ಕಪ್ಗೆ ಹಾಕಿ. ಈ ಶುಂಠಿ ಕಾಫಿಯನ್ನು ಬಿಸಿ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೀಗ ಸ್ಪೈಸಿ ಕಾಫಿಯ ರುಚಿಯನ್ನು ಎಂಜಾಯ್ ಮಾಡಿ. ಶುಂಠಿ ಸ್ಪೈಸಿ ಕಾಫಿ, ಇದು ಹೆಚ್ಚು ಪ್ರೋಟೀನ್ ಯುಕ್ತವಾಗಿದೆ, ದೇಹದ ಬಲವರ್ಧನೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆಯುರ್ವೇದಿಕ್ ಗುಣಗಳಿಂದ ಕೂಡಿದ್ದು ನಿಮ್ಮಲ್ಲಿ ಜೀರ್ಣಕ್ರಿಯೆ ಸಾಮರ್ಥ್ಯ ಹೆಚ್ಚಿಸುತ್ತದೆ, ಕೆಮ್ಮು ಮತ್ತು ಶೀತಕ್ಕೆ ಹೆಚ್ಚು ಪರಿಣಾಮಕಾರಿ, ಮೊಣಕಾಲು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ನಿಮ್ಮ ಹಲ್ಲು ಮತ್ತು ಒಸಡುಗಳನ್ನು ಬಲಪಡಿಸುತ್ತದೆ. ಭವಾನಿ ಕಾಫಿ ವರ್ಕ್ಸ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ಕಾಂಟ್ಯಾಕ್ಟ್ ನಂಬರ್ 9844170482. ಕೊರೋನಾ ನಡುವೆಯೂ ಮಾರುಕಟ್ಟೆಯಲ್ಲಿ ಹೂ, ಹಣ್ಣು, ಅಂಬಲುಗಳ ಬೆಲೆ ಗಗನಕ್ಕೇರಿದ್ದರೂ ಕೂಡ ತಮಗೆ ಅತ್ಯಂತ ಇಷ್ಟವಾದ ವರಮಹಾಲಕ್ಷ್ಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲು ಮಹಿಳೆಯರು ಮುಂದಾಗಿದ್ದಾರೆ. ಕಳೆದ 2 ವರ್ಷಗಳಿಂದ ಕೊರೋನಾ ಮೊದಲನೇ ಹಾಗೂ 2ನೇ ಅಲೆಯಿಂದ ಸಾಕಷ್ಟು ತೊಂದರೆ ಅನುಭವಿಸಿದ್ದರೂ ಕೂಡ ಜನತೆ ಯಾವುದನ್ನು ಲೆಕ್ಕಿಸದೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವಾಣಿಜ್ಯ ನಗರಿ ಚಿಂತಾಮಣಿ ನಗರದ ಪ್ರಮುಖ ಮಾರುಕಟ್ಟೆಯಲ್ಲಿ ಹೂವು, ಹಣ್ಣು, ಹಂಬಲುಗಳನ್ನು ಖರೀದಿಸಲು ಮುಗಿಬಿದ್ದಿದ್ದರು. ಬೆಲೆ ಹೆಚ್ಚಾಗಿದ್ದರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮಕ್ಕೆ ಬೇಕಾದ ಅಗತ್ಯ ವಸ್ತುಗಳ ಖರೀದಿ ಮಾಡಲು ಜನತೆ ಅಂಗಡಿ ಮಳಿಗೆಗಳಿಗೆ ಮುಗಿಬೀಳುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು. ಸದಾಕಾಲ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ನೆಲೆಸಿರಲಿ ಹಾಗೂ ಅಷ್ಟ ಐಶ್ವರ್ಯವನ್ನು ನೀಡಿ ಸದಾಕಾಲ ಮುತ್ತೈದೆಯ ಭಾಗ್ಯ ನೀಡಲಿ ಎಂಬ ಉದ್ದೇಶದಿಂದ ಮಹಿಳೆಯರು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಕಾಗತಿ ಶ್ರೀನಿವಾಸ್, MMTV ನ್ಯೂಸ್, ಚಿಂತಾಮಣಿ. ಪಂಚಾಯಿತಿಯಿಂದ ಅನುಮತಿ ಪಡೆದು ತಮ್ಮ ಸ್ವಂತ ಸೈಟ್ನಲ್ಲಿ ಮನೆ ಕಟ್ಟುತ್ತಿದ್ದ ಮಾಲೀಕನಿಗೆ ಒಂದೆಡೆ ಪಕ್ಕದ ಮನೆಯವರ ಕಿರಿಕಿರಿ ಮಾಡಿದರೆ ಮತ್ತೊಂದೆಡೆ ಕೋರ್ಟ್ ಆದೇಶ ಪ್ರತಿ ತೆಗೆದುಕೊಂಡು ದೂರು ನೀಡಲು ಹೋದರೆ ದೂರುದಾರನ ಜೊತೆ ಸಬ್ಇನ್ಸ್ಪೆಕ್ಟರ್ ದುರ್ವರ್ತನೆ ನಡೆಸಿದ ಘಟನೆ ಹೊಸಕೋಟೆ ತಾಲೂಕಿನ ಬಾಣರಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಪಂಚಾಯಿತಿಯಿಂದ ಅನುಮತಿ ಪಡೆದು ತಮ್ಮ ಸ್ವಂತ ಸೈಟ್ನಲ್ಲಿ ಮನೆ ಕಟ್ಟುತ್ತಿದ್ದಾಗ ಪಕ್ಕದ ಮನೆಯ ರಾಮು ಎಂಬತ ಮನೆ ಕಟ್ಟಿದರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಬೆದರಿಕೆ ಹಾಕಿದ್ದಾನೆ. ಕೋರ್ಟ್ ಆದೇಶ ಪ್ರತಿ ತೆಗೆದುಕೊಂಡು ಅನುಗೊಂಡನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೆ ಸಬ್ಇನ್ಸ್ಪೆಕ್ಟರ್ ಸಂಗಮೇಶ್ ಮೇಟಿ ನನ್ನ ಮೇಲೆ ಗರಂ ಆಗಿ ಬೆದರಿಕೆದಾರನ ಪರ ವಹಿಸಿಕೊಂಡು ಕೊಟ್ಟಿದ್ದ ದಾಖಲೆಗಳನ್ನು ನನ್ನ ಮೇಲೆ ಬಿಸಾಕಿದ್ದಾರೆ. ಅಲ್ಲದೆ ನ್ಯಾಯಾಲಯ ಆದೇಶ ಪ್ರತಿಯನ್ನ ನೋಡಿ ಇದ್ಯಾವುದು ನನ್ನ ಹತ್ರ ನಡೆಯೋದಿಲ್ಲ ಅಂತ ದುರ್ವರ್ತನೆಯಿಂದ ನಡೆದುಕೊಂಡಿದ್ದಾರೆ ಎಂದು ಆರೋಪಿಸಿ ಸೈಟ್ ಮಾಲೀಕ ಆನಂದ್ ಅನುಗೊಂಡನಹಳ್ಳಿ ಪೊಲೀಸ್ ಠಾಣೆಯಲ್ಲಿ PSI ವಿರುದ್ಧ ದೂರು ನೀಡಿದ್ದಾರೆ. ನ್ಯಾಯಾಲಯದ ಪ್ರತಿಯನ್ನ ಬಿಸಾಡುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ, ನಮ್ಮ ಸೈಟ್ನಲ್ಲಿ ಮನೆ ಕಟ್ಟಲು ಬಿಡ್ತಾ ಇಲ್ಲ, ಪೊಲೀಸರು ರಕ್ಷಣೆ ನೀಡುತ್ತಿಲ್ಲ ಅಂತ ದೂರುದಾರ ಸೈಟ್ ಮಾಲೀಕ ಆನಂದ ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಮಾಧ್ಯಮಗಳ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. PSI ದೂರುದಾರನ ಜೊತೆ ನಡೆದುಕೊಂಡ ರೀತಿಯ ಬಗ್ಗೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಾಗನೂ ನಂದು ಎಲ್ಲ ಸರ್
ಕೆಲಸ ಮಾಡ್ಕೋಬಾರ್ದು ಇಂಜೆಕ್ಷನ್ ಇರ್ತದ ನಿಮ್ ಮೇಲೆ ಕೇಸ್ ಆಗುತ್ತೆ ವಿಡಿಯೋ ತಗೊಂಡು ಹೋಗ್ತು ತೋರಿಸ್ಬೇಕು ಅದೇ ಸುಮ್ ಸುಮ್ನೆ ತಂದೆ ಮಾಡ್ಕೊಂಡು ಸತೀಶ್ ಎಂಎಂಟಿವಿ ನ್ಯೂಸ್ ದೇವನಹಳ್ಳಿ. ಚಿಕ್ಕಬಳ್ಳಾಪುರ ತಾಲೂಕು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಶಿಬಿರ ಕಚೇರಿಯನ್ನು ಸುಮಾರು 60 ಲಕ್ಷ ವೆಚ್ಚದಲ್ಲಿ ನವೀಕರಿಸಲಾಗಿದ್ದು ನವೀಕೃತ ಕಟ್ಟಡಕ್ಕೆ ಹೈಟೆಕ್ ಸ್ಪರ್ಶ ನೀಡಲಾಗಿದೆ. ಎಪಿಎಂಸಿ ಯಾರ್ಡ್ನಲ್ಲಿ ನಿರ್ಮಾಣವಾಗಿರುವ ಕಟ್ಟಡವನ್ನು ನಿರ್ದೇಶಕ ಭರಣಿ ವೆಂಕಟೇಶ್ ಲೋಕಾರ್ಪಣೆ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕಿರೀಟಪ್ರಾಯವಾದ ನಂದಿಕ್ರಾಸ್ ಬಳಿಯ ಮೆಗಾ ಡೈರಿ ನಿರ್ಮಾಣದ ನಂತರ ನಗರದ ಎಪಿಎಂಸಿ ಯಾರ್ಡಿನ ಆವರಣದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಸಹಕಾರ ಸಂಘಗಳ ಒಕ್ಕೂಟದ ನವೀಕೃತಗೊಂಡ ಶಿಬಿರ ಕಚೇರಿಯನ್ನು ನಿರ್ದೇಶಕ ಭರಣಿ ವೆಂಕಟೇಶ್ ಲೋಕಾರ್ಪಣೆ ಮಾಡಿದರು. ಸುಮಾರು 60 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಕಟ್ಟಡಕ್ಕೆ ಹೈಟೆಕ್ ಸ್ಪರ್ಶ ನೀಡಲಾಗಿದೆ. ಹೊಸದಾಗಿ ನಿರ್ಮಾಣಗೊಂಡಿರುವ ಕಟ್ಟಡದಲ್ಲಿ ಎಂಪಿಸಿಎಸ್ ಕಾರ್ಯದರ್ಶಿಗಳ ಸಭೆ, ಅಧ್ಯಕ್ಷರು ಮತ್ತು ನೌಕರರ ಸಭೆ, ವಿಸ್ತೃತಾಧಿಕಾರಿಗಳಿಗೆ ತರಬೇತಿ ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಸಲು ಸಹಕಾರಿಯಾಗಿದೆ. ಪ್ರತ್ಯೇಕವಾದ ಸಭಾಂಗಣ, ಕಂಪ್ಯೂಟರೀಕರಣ, ಡಿಜಿಟಲ್ ಸೌಂಡ್ ಸಿಸ್ಟಮ್ ಮತ್ತು ಹೊರಗಡೆ ಬಾಡಿಗೆಗೆ ಇದ್ದ ಮಾರ್ಕೆಟಿಂಗ್ ಕಚೇರಿ, ಮಿಲ್ಕ್ ಪಾರ್ಲರ್ ಸೇರಿದಂತೆ ಎಲ್ಲ ಕಚೇರಿಗಳು ಈಗ ಒಂದೇ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಲು ಅನುಕೂಲ ಕಲ್ಪಿಸಲಾಗಿದೆ ಎಂದು ನಿರ್ದೇಶಕರು ನೂತನ ಕಟ್ಟಡದಲ್ಲಿರುವ ಸೌಲಭ್ಯಗಳ ವಿವರ ನೀಡಿದರು. ಇನ್ನು ನವೀಕೃತ ಕಟ್ಟಡ ಲೋಕಾರ್ಪಣೆಗೆ ಕೋಚಿಮುಲ್ ವ್ಯವಸ್ಥಾಪಕ ನಿರ್ದೇಶಕರು ಮಹೇಶ್, ಶಿಬಿರ ಕಚೇರಿ ವ್ಯವಸ್ಥಾಪಕರು ಶಂಕರ್, ಚದಲಪುರ ನಾರಾಯಣಸ್ವಾಮಿ, ಯಲುವಳ್ಳಿ ರಮೇಶ್, ಕಾಂಗ್ರೆಸ್ ಮುಖಂಡರುಗಳು ಮತ್ತಿತರರು ಹಾಜರಾಗಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಕ್ಷತ್ರ ಎಲೆಕ್ಟ್ರಾನಿಕ್ಸ್ ನಂಬರ್ 1157 ಪ್ರಭಾಕರ್ ಲೇಔಟ್ ಮೋರ್ ಸೂಪರ್ ಮಾರ್ಕೆಟ್ ಮುಂಭಾಗ ಕೆಎಸ್ಆರ್ಟಿಸಿ ಡಿಪೋ ಹತ್ತಿರ ಚಿಂತಾಮಣಿ. ಅತ್ಯಾಕರ್ಷಕ ಆಫರ್ಗಳೊಂದಿಗೆ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳಿಂದ ಗ್ರಾಹಕರಲ್ಲಿ ಉತ್ತಮ ವಿಶ್ವಾಸ ಗಳಿಸಿರುವ ನಕ್ಷತ್ರ ಎಲೆಕ್ಟ್ರಾನಿಕ್ಸ್. ನಮ್ಮಲ್ಲಿ ಬ್ರಾಂಡೆಡ್ ಸ್ಮಾರ್ಟ್ ಅಂಡ್ 4K ಟಿವಿಗಳು, ವಾಷಿಂಗ್ ಮೆಷಿನ್, ಫ್ರಿಡ್ಜ್, ಮೊಬೈಲ್ಸ್, ಲ್ಯಾಪ್ಟಾಪ್ಸ್, ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ಸ್ ಗೃಹೋಪಕರಣ ವಸ್ತುಗಳು ಲಭ್ಯ. 10,000 ರೂ ಮೇಲ್ಪಟ್ಟ ವಸ್ತುಗಳ ಪ್ರತಿ ಖರೀದಿಗೆ ಅಶ್ಯೂರ್ಡ್ ಗಿಫ್ಟ್ಸ್ ಉಚಿತ, ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ. ಅಲ್ಲದೆ 0% ಇಂಟ್ರೆಸ್ಟ್ ಒಂದಿಗೆ ಬಜಾಜ್ ಫೈನಾನ್ಸ್, TVS ಕ್ರೆಡಿಟ್ EMI ಹಾಗೂ ಎಲ್ಲ ಪ್ರಮುಖ ಕ್ರೆಡಿಟ್ ಕಾರ್ಡುಗಳ EMI ಸೌಲಭ್ಯವಿದೆ. ನಿಮ್ಮ ನೆಚ್ಚಿನ ಆಯ್ಕೆಯ ಬ್ರ್ಯಾಂಡ್ಗಳ ಮೇಲೆ ಶೇಕಡ 10% ಕ್ಯಾಶ್ ಬ್ಯಾಕ್ ಆಫರ್ ಸಹ ದೊರೆಯುತ್ತದೆ. ಇಷ್ಟೆಲ್ಲ ಆಫರ್ಸ್ ಇದ್ಮೇಲೆ ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ನಕ್ಷತ್ರ ಎಲೆಕ್ಟ್ರಾನಿಕ್ಸ್. ಜಮೀನಿನಲ್ಲಿ ಕಳೆದ 10 ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದು ಶಾಸಕರು ನೀಡಿರುವ ಸಾಗುವಳಿ ಪತ್ರ ನಮ್ಮ ಬಳಿ ಇದ್ದರೂ ಯಾವುದೇ ಮುನ್ಸೂಚನೆ ನೀಡದೆ ಉಳುಮೆ ಮಾಡುತ್ತಿದ್ದಾಗ ದಿಢೀರನೆ ಬಂದ ಅರಣ್ಯ ಇಲಾಖೆಯವರು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಬಡ ರೈತ ವೆಂಕಟಸ್ವಾಮಿ ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಹೋಬಳಿಯ ಉಪ್ಪರಪಲ್ಲಿ ಗ್ರಾಮದ ನಿವಾಸಿ ಬಡ ರೈತ ದಲಿತ ವೆಂಕಟಸ್ವಾಮಿಯಾದ ನಾನು ಮಲ್ಲಂಪಲ್ಲಿ ಗ್ರಾಮದ ಸರ್ವೆ ನಂಬರ್ 35 ಸರ್ಕಾರಿ ಕರಾಬ್ನಲ್ಲಿ 2.28 ಗುಂಟೆ ಜಮೀನಿನಲ್ಲಿ ಸುಮಾರು 10 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರ್ತಾ ಇದ್ದೇನೆ.
ಈ ಭೂಮಿ ಮುಂಗಾರು ಅವಧಿಯಲ್ಲಿ ಹದ ಮಾಡಿ ರಾಗಿ ಚೆಲ್ಲುವ ಉದ್ದೇಶದಿಂದ ಸ್ವಚ್ಛತೆಯಲ್ಲಿ ನಿರತರಾಗಿದ್ದ ಸಮಯದಲ್ಲಿ ನನ್ನ ಮತ್ತು ನನ್ನ ಮಗನ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿ ವಾಹನದಲ್ಲಿ ಬಂದು ಏನು ಕೇಳದೆ ಏಕಾಏಕಿ ಹೊಡೆದು ಈ ಭೂಮಿ ನಮ್ಮ ಅರಣ್ಯ ಇಲಾಖೆಗೆ ಒಳಪಡುತ್ತದೆ ಎಂದು ಬೆದರಿಕೆ ಹಾಕಿ ನಮ್ಮನ್ನು ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ ಎಂದು ರೈತ ವೆಂಕಟಸ್ವಾಮಿ ಆರೋಪಿಸಿದ್ದಾರೆ. ಹಲ್ಲೆಗೊಳಗಾದ ವೆಂಕಟಸ್ವಾಮಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು 10 ಜನ ಕರ್ಕೊಂಡು ಬಂದಿರೋ ಸ್ವಾಮಿ ಅವರ ಕಡೆಯಿಂದ ಒಂದ್ ಸುಮಾರು 30 ವರ್ಷದಿಂದ ನಾವು ಸಾಗುವಳಿ ಮಾಡ್ಕೊಂಡಿದ್ದು. ಸಾಗುವಳಿ ಚೀಟಿ ಒಂದ್ 2 ವರ್ಷ ಮುಂಚೆ ಹಿಂದೆ ಕೊಟ್ಟು ಅದು ನಿಮ್ ಜಾಗದಲ್ಲಿ ಖರಾಬ್, ಅದು ಗೋಮಲ ಅರಣ್ಯ ಅಲ್ಲ ಅದು ಗೋಮಲ, ಅದು ಅವ್ರ ಫಾರೆಸ್ಟ್ ಅವರು ಬಂದ್ಬಿಟ್ಟು ಎಟಾಕ್ ಬಂದ್ಬಿಟ್ಟು ಒಂದ್ ಸುಮಾರು 30 ವರ್ಷದಿಂದ ಬಂದಿಲ್ಲ. ಈವಾಗ ಆ ಪಕ್ಕದಲ್ಲಿ ಒಂದು ಟಿ ವಿ ನಾರಾಯಣ ಸ್ವಾಮಿ ಅಂತ ಒಬ್ಬರು ಲೀಡರ್ ಇದ್ದು 30 ಎಕರೆ ಅವ್ರು ಮಾಡ್ಕೊಂಡಿದ್ದಾರೆ. ಅವರು ಅಲ್ಲಿ ಮಾಡ್ತಾರೆ. ಈ ಕಡೆ ರೆಹಮಾನ್ ಶರೀಫು, ಈ ಕಡೆ ಸರ್ದಾರ್ ಅಂತ ಲಾಲಾ ಶರೀಫು, ಇವರೆಲ್ಲ ಅವ್ರವರು 100-100 ಎಕರೆ ಮಾಡ್ಕೊಂಡು ನಾವು 1.5 ಎಕರೆ ನಾವು ದಲಿತವರು ಸುಮಾರು 19 ಜನ ದಲಿತರು ಎಲ್ಲರಿಗೂ ಸಾಗುವಳಿ ಚೀಟಿ ಬಂದಿದೆ. ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರ ಜಾಗ ಅವ್ರವರು ನಮ್ಗೆ ಜಾಯಿಂಟ್ ಸರ್ವೆ ಮಾಡಿಕೊಂಡು ಅವ್ರವ್ರ ಜಾಗ ಅವರು ಇದು ಉಳ್ಮೆ ಮಾಡಿಕೊಂಡು ಇದು ಕ್ಲೀನ್ ಮಾಡಿಕೊಂಡು. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಈ ಬಡ ರೈತನಿಗೆ ಯಾವ ರೀತಿ ನ್ಯಾಯ ಕೊಡಿಸುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಎನ್ಎಂ ಸುರೇಶ್, MMT ನ್ಯೂಸ್, ಶ್ರೀನಿವಾಸಪುರ. ಶಿಡ್ಲಘಟ್ಟ ತಾಲೂಕಿನಲ್ಲಿ ನಾನಾ ಸಮಸ್ಯೆಗಳಿದ್ದು ಬಾಲಕಾರ್ಮಿಕರು, ಮಹಿಳಾ ಸಮಸ್ಯೆಗಳು, ವಲಸೆ ಕಾರ್ಮಿಕರು, ಶಿಕ್ಷಣ ಹೀಗೆ ನಾನಾ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಜೀವಿಕಾ ಜೀತ ವಿಮುಕ್ತಿ ಸಂಘಟನೆ ಕಾರ್ಯನಿರ್ವಹಿಸುತ್ತಾ ಬರುತ್ತಿದೆ ಎಂದು ಸಂಘಟನೆಯ ಜಿಲ್ಲಾ ಸಂಚಾಲಕ ಟಿವಿ ಮುನಿಯಪ್ಪ ತಿಳಿಸಿದರು. ವಿಪ್ರ ಸಂಸ್ಥೆ ಅವರು ನೀಡಿದಂತಹ ಒಂದು ಅನುದಾನದಲ್ಲಿ ಶಿಕ್ಷಣದ ಬಗ್ಗೆ ಕೂಡ ಕೆಲಸ ಮಾಡಿದ್ದೀವಿ. ಹಾಗೇನೆ ಹೊರಗಡೆ ಇರತಕ್ಕಂತಹ ಮಹಿಳೆಯರೇನಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ನಾನಾ ಸಮಸ್ಯೆಗಳಿದ್ದು ಬಾಲಕಾರ್ಮಿಕರು, ಮಹಿಳಾ ಸಮಸ್ಯೆಗಳು, ವಲಸೆ ಕಾರ್ಮಿಕರು, ಶಿಕ್ಷಣ ಹೀಗೆ ನಾನಾ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಜೀವಿಕಾ ಜೀತ ವಿಮುಕ್ತಿ ಸಂಘಟನೆ ಕಾರ್ಯನಿರ್ವಹಿಸುತ್ತಾ ಬರುತ್ತಿದೆ ಎಂದು ಸಂಘಟನೆಯ ಜಿಲ್ಲಾ ಸಂಚಾಲಕ ಟಿವಿ ಮುನಿಯಪ್ಪ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಜೀತದಾಳುಗಳು 430 ಮಂದಿ ಮತ್ತು ಜೀತ ವಿಮುಕ್ತರು 138 ಮಂದಿಗೆ ಬಿಡುಗಡೆ ಪ್ರಮಾಣ ಪತ್ರ ಇನ್ನೂ ಬಂದಿರುವುದಿಲ್ಲ. ಮಹಿಳಾ ಗುಂಪುಗಳನ್ನು ಮಾಡಿ ಉಳಿತಾಯ ಮಾಡುತ್ತಾ ಸುಮಾರು 20 ಹಳ್ಳಿಗಳಲ್ಲಿ ಮಹಿಳಾ ಸಂಘಟನೆ ನಡೆಯುತ್ತಿದೆ. ಈ ತಾಲೂಕಿನಲ್ಲಿ ಸುಮಾರು 30 ಹಳ್ಳಿಗಳಲ್ಲಿ ಸಂಘಟನೆ ಇದ್ದು ಈಗ ಸಂಘಟನೆಯಲ್ಲಿ ರಾಜ್ಯ ಸಂಚಾಲಕರಾಗಿ ಗೋಪಾಲ್ವಿ ಮತ್ತು ರಾಜ್ಯ ಮಹಿಳಾ ಸಂಚಾಲಕಿಯಾಗಿ ರತ್ನಮ್ಮ, ಜಿಲ್ಲಾ ಸಂಚಾಲಕರಾಗಿ ಟಿ ವಿ ಮುನಿಯಪ್ಪ, ತಾಲೂಕು ಮಹಿಳಾ ಸಂಚಾಲಕಿಯಾಗಿ ವೀಣಾ ಬಿಎಸ್, ಸಾದಲ್ಲಿ ಹೋಬಳಿ ಸಂಚಾಲಕರಾಗಿ ನಾಗರಾಜ ವಿ, ನಗರ ಸಂಚಾಲಕರಾಗಿ ಅಪ್ಸರ್ ಮತ್ತು ನರಸಿಂಹಮೂರ್ತಿ ಎಂ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ನಮ್ಮ ಸಂಘಟನೆ ತಾಲೂಕಿನಲ್ಲಿ ಉತ್ತಮ ಸೇವೆ ನಡೆಸ್ತಾ ಇದ್ದೇವೆ, ಜನತೆ ಸಹಕರಿಸುವಂತೆ ಮನವಿ ಮಾಡಿದರು. ಕೆಲಸ ಮಾಡ್ತಾ ಮಹಿಳೆಯರನ್ನು ಸೇರಿಸಿ ಉಳಿತಾಯ ಮಾಡತಕ್ಕಂಥದ್ದು, ಆ ಉಳಿತಾಯ ಮಾಡೋದ್ರಿಂದ ಏನು ಪ್ರಯೋಜನ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಗೆಲ್ಲ ಕೂಡ ಮನದಟ್ಟು ಮಾಡಿ ಆ ಒಂದು ಮಹಿಳಾ ಗುಂಪುಗಳನ್ನು ಕೂಡ ಸುಮಾರು 25 ಹಳ್ಳಿಗಳಲ್ಲಿ ನಾವು ಮಹಿಳಾ ಸಂಘಟನೆ ಮಾಡಿದ್ದೀವಿ. ಹಾಗೆಯೇ ಪುರುಷರನ್ನು ಜೀತ ಕಾರ್ಮಿಕರ ಜೊತೆಗೆ ಕೂಲಿ ಕಾರ್ಮಿಕರನ್ನು ಕೂಡ ಸೇರಿಸಿ ಸುಮಾರು 30 ಹಳ್ಳಿಗಳಲ್ಲಿ ಸಂಘಟನೆ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಮ್ಮ ತಾಲೂಕಿನಲ್ಲಿ 638 ಜೀತದಾಳುಗಳನ್ನು ಗುರುತಿಸಿ ಕೊಟ್ಟು ಇಲ್ಲಿ ನಮ್ಮ ತಾಲೂಕು ಕಚೇರಿ ಮುಂದೆ ಧರಣಿ ಕಾರ್ಯಕ್ರಮ ಮಾಡಿದಾಗ ನಮ್ಮ ಉಪವಿಭಾಗ ಮಟ್ಟದ ನಂದಿ ರಾಜೇಶ್, MMT ನ್ಯೂಸ್, ಶಿಡ್ಲಘಟ್ಟ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಹೂಗಳ ಬೆಲೆ ಗಗನಕ್ಕೇರಿಕೆ. ಕೊರೋನಾ ಸಂಕಷ್ಟದ ನಡುವೆಯೂ ಹೂವನ್ನು ಖರೀದಿಸಲು ಮುಗಿಬಿದ್ದ ಮಹಿಳೆಯರು. ಶತಶೃಂಗ ಪರ್ವತ ಶ್ರೇಣಿಯ ಅಂತರಗಂಗೆಯಲ್ಲಿ ಶಿಲಾಪದರಗಳ ಮೂಲಕ ಹರಿಯುವ ಮಳೆ ನೀರು ಜಲಪಾತ ಸೃಷ್ಟಿ. ಅಚ್ಚ ಹಸಿರು ತಂಪು ವಾತಾವರಣದಿಂದಾಗಿ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿರುವ ಅಂತರಗಂಗೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಮಾಜಿ ಸಿಎಂ HDK ಕಿಡಿ. ಅವರು ಮಾಡಿರುವ ಸಾಧನೆ ಯಾರು ಮಾಡಿಲ್ಲವೇ ಅಂತ HDK ಆಕ್ರೋಶ. ಕೊರೋನಾ ನಡುವೆಯೂ ಚಿಂತಾಮಣಿ ನಗರದಲ್ಲಿ ಸಡಗರ ಸಂಭ್ರಮದ ವರಮಹಾಲಕ್ಷ್ಮಿ ಹಬ್ಬ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.